ನಾನು ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಅಂದ್ರೆ, ನಾನು ಈಗಾಗಲೇ ಹೇಳಿದಂತೆ ಹಿಂದುಳಿಕೆಗೆ ಕಾರಣ ರಾಜಕೀಯ ಆಡಳಿತ. ರಾಜಕೀಯ ಆಡಳಿತ ಬಹಳ ಮುಖ್ಯ. ಅಭಿವೃದ್ಧಿ ಕೆಲಸ ಆಗಬೇಕಾದ್ರೆ ಮುಖ್ಯಮಂತ್ರಿ ಮಂತ್ರಿ ಆಗಬೇಕು. ನಾನು ಕರ್ನಾಟಕದ ಏಕೀಕರಣ ನಂತರ ಮಾತಾಡ್ತೇನೆ, ಅಂದ್ರೆ 56 ಬೆಂಚ್ ಮಾರ್ಕ್. 56ರ ನಂತರ 67 ವರ್ಷದಲ್ಲಿ ಸುಮಾರು 42 ವರ್ಷ ಹಳೆ ಮೈಸೂರು ಪ್ರದೇಶವನ್ನ ರೆಪ್ರೆಸೆಂಟ್ ಮಾಡೋರು ಚೀಫ್ ಮಿನಿಸ್ಟರ್ ಆಗ ಎರಡು ಜನ, ಸುಮಾರು 11 ಜನ ಮುಖ್ಯಮಂತ್ರಿ ಹಳೆ ಮೈಸೂರಿನವರು 42 ವರ್ಷ. ಉತ್ತರ ಕರ್ನಾಟಕದವ್ರು 8 ಜನ ಮುಖ್ಯಮಂತ್ರಿ ಆಗ್ಯಾರ, ಕೇವಲ 18 ವರ್ಷ. ಅವ್ರ ಹೆಸರು ಹೇಳುವಂತ ಅವಶ್ಯಕತೆ ಇಲ್ಲ ನಮಗೆ, ಯಾರ್ಯಾರು ಹೆಸರಿಸಲ್ಲ ಆಗ್ಯಾರ ಅಂತ ಹೇಳಿ. ದ ಡಿಫ್ರೆನ್ಸ್ ಈಸ್ 42 ಇಯರ್ಸ್ ಅಂಡ್ 18 ಇಯರ್ಸ್. ಈ ರಾಜಕೀಯ ಮುಖಂಡತ್ವ ಕೂಡ ಬಹಳ ಮುಖ್ಯ ಆಗ್ತದೆ ಅಭಿವೃದ್ಧಿಗೆ. ಹೀಗಾಗಿ ಇವತ್ತು ಸಿದ್ದರಾಮಯ್ಯನವರು ಹೋದ ಸಾರಿ ಬದಾಮಿಯಿಂದ ಎಂಎಲ್ಎ ಆದರು, ಈ ಸಲ ಬದಾಮಿಯಿಂದ ಮುಖ್ಯಮಂತ್ರಿ ಆಗಿದ್ರೆ ನನಗೆ ಬಹಳ ಸಂತೋಷ ಆಗ್ತಾ ಇತ್ತು. ಯಾಕಂದ್ರೆ ಐ ವಾಂಟ್ ಹಿಮ್ ಟು ರೆಪ್ರೆಸೆಂಟ್ ನಾರ್ತ್ ಕರ್ನಾಟಕ, ಬಟ್ ಯಾಕೋ ವಾಪಸ್ ಹೋದ್ರು. ಆದರೆ ಉತ್ತರ ಕರ್ನಾಟಕದ ಬಗ್ಗೆ ಪ್ರೀತಿ ಇಟ್ಟು ಕೆಲಸ ಮಾಡ್ತಾರೆ ಸಿದ್ದರಾಮಯ್ಯ ಅಂತ ಭರವಸೆಯನ್ನು ನಾನು ಇಟ್ಕೊಂಡಿದ್ದೇನೆ. ಅದಕ್ಕೆ ಕಾರಣಗಳನ್ನು ಹೇಳ್ತೇನೆ ನಂತರ. ಅಧ್ಯಕ್ಷೆ, ರಾಜಕೀಯ ನಾಯಕತ್ವನು ಕಮ್ಮಿ, ಶಿಕ್ಷಣ ಕಮ್ಮಿ, ತಲಾದಾಯ ಕಡಿಮೆ. ಆಮೇಲೆ ಅಧ್ಯಕ್ಷರ ರೋಡ್ಸ್ ನ್ಯಾಷನಲ್ ಹೈವೆ, ಒಟ್ಟು ನ್ಯಾಷನಲ್ ಹೈವೆ 7000 ಕಿಲೋಮೀಟರ್. ಆ 7000 ಕಿಲೋಮೀಟರ್ ಅಲ್ಲಿ ಓಲ್ಡ್ ಮೈಸೂರ್ 4453 ಕಿಲೋಮೀಟರ್, ನಾರ್ತ್ ಕರ್ನಾಟಕ ಅಂದ್ರೆ ಇವೆರಡು ಸ್ಟೇಟ್ 2438 ಕಿಲೋಮೀಟರ್. ಸಿ ದ ಡಿಫರೆನ್ಸ್, 4453 ಓಲ್ಡ್ ಮೈಸೂರ್, 2438 ನ್ಯಾಷನಲ್ ಹೈವೇಸ್. ಸ್ಟೇಟ್ ಹೈವೇ ಓಲ್ಡ್ ಮೈಸೂರ್ 1,23,000, ನಾರ್ತ್ ಸಾರಿ ಓಲ್ಡ್ ಮೈಸೂರ್ 1,51,000, ನಾರ್ತ್ ಕರ್ನಾಟಕ 1,51,000, ಓಲ್ಡ್ ಮೈಸೂರ್ 123. ಇಲ್ಲೊಂದು 10,000 ಕಿಲೋಮೀಟರ್ ಜಾಸ್ತಿ ಇದ್ದಾವೆ. ಇದಕ್ಕೆ ಕಾರಣ ಸಿದ್ದರಾಮಯ್ಯ ಸರ್ಕಾರ. 2013-18 ಪಿಡಬ್ಲ್ಯೂಡಿ ಮಿನಿಸ್ಟರ್ ಇದ್ರು ಮಹದೇವಪ್ಪ. ಸಿದ್ದರಾಮಯ್ಯನವರು ನಾರ್ತ್ ಕರ್ನಾಟಕದ ಬಗ್ಗೆ ಇದನ್ನು ಮಾತಾಡಿದ್ದೆ ನಾನು ಅಸೆಂಬ್ಲಿಯಲ್ಲಿ. ಸ್ಟೇಟ್ ಹೈವೇ ಒಂದು 10,000-15,000 ಕಿಲೋಮೀಟರ್ ಜಾಸ್ತಿ ಮಾಡಿದ್ರು. ಸೊ ಐ ಆಮ್ ಥ್ಯಾಂಕ್ಫುಲ್ ಟು ಸಿದ್ದರಾಮಯ್ಯ ಗವರ್ಮೆಂಟ್ ಫಾರ್ ದಾಟ್. ಹೀಗಾಗಿ ಸ್ಟೇಟ್ ಹೈವೇ ನಮ್ ಜಾಸ್ತಿ ಇದೆ, ನ್ಯಾಷನಲ್ ಹೈವೇ ಕಮ್ಮಿ ಇದೆ. ಬಟ್ ವೇರ್ ಆಸ್ ಇನ್ ಎಂಡಿಆರ್ ಅಂದ್ರೆ ಜಿಲ್ಲಾ ಪ್ರಮುಖ ರಸ್ತೆಗಳು, ಓಲ್ಡ್ ಮೈಸೂರು 3,421 ಕಿಲೋಮೀಟರ್, ನಾರ್ತ್ ಕರ್ನಾಟಕ 2,54,000 ಕಿಲೋಮೀಟರ್. ಯಾಕೆ ಇದನ್ನು ಕಂಪೇರ್ ಮಾಡ್ತೇನೆ ಅಂದ್ರೆ, ಜಾಗ್ರಫಿಕಲಿ ವಿ ಆರ್ ಬಿಗ್ಗರ್ ಡಿಸ್ಟ್ರಿಕ್ಟ್, ಬಟ್ ವೇರ್ ಆಸ್ ಡಿಸ್ಟ್ರಿಕ್ಟ್ ಎಂಡಿಆರ್ ಇಸ್ ವೆರಿ ಲೆಸ್. ಇದನ್ನು ಇಂಪ್ರೂವ್ ಮಾಡಲಿಕ್ಕೆ ಲೋಕೋಪಯೋಗಿ ಮಂತ್ರಿ ನಮ್ಮವರು ಇದ್ದಾರೆ. ಈಗ ಸಿದ್ದರಾಮಯ್ಯನವರು ಈ ಇದಕ್ಕೆ ಎಂಡಿಆರ್ ಅನ್ನ ಜಾಸ್ತಿ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ತಾರೆ ಅಂತ ಹೇಳಿ ನಾನು ಇರ್ತೇನೆ. ಇನ್ನ ರೂರಲ್ ರೋಡ್ಸ್ ಅಧ್ಯಕ್ಷ, ಗ್ರಾಮೀಣ ರಸ್ತೆ ನಾರ್ತ್ ಕರ್ನಾಟಕ 2,62,053 ಕಿಲೋಮೀಟರ್, 26253, ವೇರ್ ಆಸ್ ಓಲ್ಡ್ ಮೈಸೂರು 3,68,086, 36886. ನಾನು ಅದಕ್ಕೆ ಹೇಳಿದ್ದು ನೋಡಿ, ಮೋರ್ ದನ್ 60-70,000 ಕಿಲೋಮೀಟರ್ ಮೋರ್ ಇನ್ ಓಲ್ಡ್ ಮೈಸೂರು. ಇದು ಹೇಳ್ತಾ ಇದ್ದು ಡಾಂಬರ್ ರಸ್ತೆ ಅಷ್ಟೇ, ನಾನು ಗ್ರಾಮೀಣ ಡಾಂಬರ್ ರಸ್ತೆ ಇಲ್ಲಿ ಕೂಡ ಜಾಸ್ತಿ ಆಗಬೇಕು. ನಮ್ಮ ಗ್ರಾಮೀಣ ಅಭಿವೃದ್ಧಿ ಮಂತ್ರಿ ನಮ್ಮವರು ಇದ್ದಾರೆ ಈಗ ಉತ್ತರ ಕರ್ನಾಟಕದವರು, ಇದ್ರ ಬಗ್ಗೆ ಗಮನ ಹರಿಸಬೇಕು. ಇನ್ನೊಂದೆರಡು ಎಕ್ಸಾಂಪಲ್ ಕೊಟ್ಟು ನಾನು ನೇರವಾಗಿ ಮುಖ್ಯ ಇದಕ್ಕೆ ಬರ್ತೇನೆ. ಹೈಸ್ಕೂಲ್ಸ್, ಪ್ರೈವೇಟ್ ಹೈಸ್ಕೂಲ್ಸ್, ನಾರ್ತ್ ಕರ್ನಾಟಕ 7,100 ಪ್ರೈವೇಟ್ ಹೈಸ್ಕೂಲ್ ಇದೆ, ಓಲ್ಡ್ ಮೈಸೂರು 1,027 ನೋಡಿ ಅಲ್ಲಿ ಜಾಸ್ತಿ. ಆಮೇಲೆ ಗವರ್ಮೆಂಟ್ ಹೈಸ್ಕೂಲ್ಸ್ ನಾರ್ತ್ ಕರ್ನಾಟಕ 2573, ಓಲ್ಡ್ ಮೈಸೂರು 3102 ನೋಡಿ, ಗವರ್ಮೆಂಟ್ ಹೈಸ್ಕೂಲ್ಸ್ ಅಲ್ಲೇ ಜಾಸ್ತಿ ಇದೆ. ಡಿಗ್ರಿ ಕಾಲೇಜಸ್ ಟೋಟಲ್ 431 ಟೋಟಲ್, ನಾರ್ತ್ ಕರ್ನಾಟಕ 174, ಓಲ್ಡ್ ಮೈಸೂರು 257. ಸೊ ಎಜುಕೇಷನ್ ಅಲ್ಲಿ ಕೂಡ ತಾರತಮ್ಯ ಇದೆ, ಹೆಲ್ತ್ ಸೆಂಟರ್ ಕೂಡ ಇದೆ, ಆದ್ರೆ ಬರ್ತಾ ಇದೆ. ನಾನೇನು ಆಗಿಲ್ಲ ಮುಗಿದೋಗಿದೆ ಏನಂತ ಮಾತನ್ನು ಮಾತಾಡ್ತಾ ಇಲ್ಲ. ಆದ್ರೆ ಕಂಪೇರಿಟಿವ್ಲಿ ನಮ್ಗೆಲ್ಲ
ಹಿಂದೆ ಯಾಕಾಗಿದ್ದೇವೆ ಅನ್ನೋದಕ್ಕೆ ಇವೆಲ್ಲ ಕಾರಣ ಇದೆ. ಅದಕ್ಕಾಗಿ ಇವೆಲ್ಲ ತಾರತಮ್ಯಗಳನ್ನ ಸರಿ ಮಾಡಬೇಕಂತಾನೆ ಹೇಳಿ, ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕ, ನಾನು ಹೇಳಿದ್ನಲ್ಲ ಅತ್ಯಂತ ಹಿಂದುಳಿದ ತಾಲೂಕು 21 ಇದೆ, ಔಟ್ ಆಫ್ 26 21 ನಮ್ದೇ, ಅತ್ಯಂತ ಹಿಂದುಳಿದ ತಾಲೂಕು ನಮ್ದೇ. ಇದಕ್ಕೆ ಬೇರೆ ಬೇರೆ ಕಾರಣ ಇದೆ ಅಧ್ಯಕ್ಷರೇ, ನೈಜಾಮ್ ರೂಲರ್ಸು ಇವರೆಲ್ಲ ಇರೋದ್ರಿಂದ ಅಲ್ಲಿ ಅಭಿವೃದ್ಧಿ ಆಗಲಿಲ್ಲ. ಅದಕ್ಕಾಗಿನೇ ಸಂವಿಧಾನದ ತಿದ್ದುಪಡಿ ಆಗಬೇಕು, ಆರ್ಟಿಕಲ್ 371ಗೆ ಒಂದು ತಿದ್ದುಪಡಿ ತಂದು ಈ ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ವಿಶೇಷ ಮಾನ್ಯತೆ ಕೊಡಬೇಕಂತ ಹೋರಾಟ 1998ನಲ್ಲಿ ಪ್ರಾರಂಭ ಆಯಿತು. ವೇರಾಜ್ ಎಸ್ ಎಂ ಕೃಷ್ಣ ವಾಸ್ ಚೀಫ್ ಮಿನಿಸ್ಟರ್, ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ ಒಂದು ಅಧ್ಯಕ್ಷತೆ ಮಾಡಿದ್ರು, ಅವ್ರು ರಿಪೋರ್ಟು ಕೊಟ್ರು, ಕೇಂದ್ರಕ್ಕೆ ಕಳಿಸಿದ್ರು, ವಾಜಪೇಯಿ ವಾಸ್ ದ ಪ್ರೈಮ್ ಮಿನಿಸ್ಟರ್. ಬಟ್ ಅನ್ಫಾರ್ಚುನೇಟ್ಲಿ ಅವರ್ ರಿಕ್ವೆಸ್ಟ್ ಹ್ಯಾಸ್ ಬೀನ್ ಟರ್ನ್ ಡೌನ್ ಬೈ ದಿ ವಾಜಪೇಯಿ ಗವರ್ಮೆಂಟ್. ಇಲ್ಲ, ನಿಮಗೆ ಆರ್ಟಿಕಲ್ 371 ಪ್ರಕಾರ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಎಲ್ ಕೆ ಅದ್ವಾನಿ ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಎಸ್ ಎಂ ಕೃಷ್ಣ ಅವರಿಗೆ ಒಂದು ಪತ್ರ ಬರೆದ್ರು ನವೆಂಬರ್ 22, 2000 ಇಸ್ವಿನಲ್ಲಿ. ಇಲ್ಲ, ಇದನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಪತ್ರ ಬರೆದ್ರು. ಬಹಳ ನಿರಾಶೆ ಆಯ್ತು ನಮ್ಗೆಲ್ಲ. ಮುಂದೆ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆದ್ರು, ನಾವೆಲ್ಲ ಒತ್ತಾಯ ಮಾಡಿದ್ವಿ, ಸೋನಿಯಾ ಗಾಂಧಿ ಅವರು ಅಧ್ಯಕ್ಷರಿದ್ರು, ಒತ್ತಾಯ ಮಾಡಿದಾಗ ಸಿದ್ದರಾಮಯ್ಯನವರು ಆಲ್ರೆಡಿ ಅವಾಗ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದ್ರು, ಲೀಡರ್ ಆಫ್ ದಿ ಎಲ್ಲ ಆಗಿದ್ರು. ಹೀಗಾಗಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಒತ್ತಡ ಹೇರಿದ್ರಿಂದ ಇವತ್ತು ಆರ್ಟಿಕಲ್ 371ಗೆ ಅಮೆಂಡ್ಮೆಂಟ್ ಆಯಿತು. ಫಾರ್ಚುನೇಟ್ಲಿ 2013 ಜನವರಿಯಲ್ಲಿ ಅಮೆಂಡ್ಮೆಂಟ್ ಆಯಿತು, ಸಿದ್ದರಾಮಯ್ಯ ಸರ್ಕಾರ ಏಪ್ರಿಲ್ ಅಲ್ಲಿ ಬಂತು. ತಕ್ಷಣವೇ ಸಿದ್ದರಾಮಯ್ಯನವರು ನಾನು ಅಭಿನಂದಿಸ್ತೇನೆ, ತಕ್ಷಣವೇ ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿದ್ರು, ಮೊದಲನೇ ವರ್ಷವೇ 1,000 ಕೋಟಿ ಕೊಟ್ಟರು. ಸತತವಾಗಿ 5 ವರ್ಷದಲ್ಲಿ, ಅಂದ್ರೆ ಸಿದ್ದರಾಮಯ್ಯ 1 ಅಂದ್ರೆ ಮೊದಲೇ ಟರ್ಮ್ ಅಲ್ಲಿ, 5 ವರ್ಷದಲ್ಲಿ ಸುಮಾರು 6,000 ಕೋಟಿಗಿಂತ ಹೆಚ್ಚು ಹಣ ಕೊಟ್ಟಿದ್ದಾರೆ. ಯಾರು ಇಷ್ಟು ಹಣ ಕೊಟ್ಟಿರಲಿಲ್ಲ ಹಿಂದೆ. ಮತ್ತು ಉದ್ಯೋಗಾವಕಾಶ ಅಲ್ಲಿ ಅದ್ರ ಸ್ಟಾಟಿಸ್ಟಿಕ್ಸ್ ನಾನು ತಂದಿಲ್ಲ, ಮೆಡಿಕಲ್ಗೆ ಎಂಜಿನಿಯರಿಂಗ್ಗೆ ಪ್ರತ್ಯೇಕವಾದಂತ ಇದನ್ನು ಕೊಟ್ಟಿದ್ದರಿಂದ ನಮ್ಮ ಭಾಗಕ್ಕೆ ಇವತ್ತು ಬಹಳಷ್ಟು ಅನುಕೂಲತೆ ಆಗಿದೆ ಸಿದ್ದರಾಮಯ್ಯನವರ ಸರ್ಕಾರ. ಅಧ್ಯಕ್ಷರೇ ಒಂದೇ ಸೆಕೆಂಡ್ ಅಧ್ಯಕ್ಷರೇ, ಆಮೇಲೆ ನಾವು ಅಧ್ಯಕ್ಷರೇ ಒಂದೇ ಸೆಕೆಂಡ್, ರಾಯರೆಡ್ಡಿ ಸಾಹೇಬರು ಪತ್ರವನ್ನ, ರಾಯರೆಡ್ಡಿ ಸಾಹೇಬರು ಆರ್ಟಿಕಲ್ 371 ಸಂಬಂಧ ಬಹಳ ರಾಯರೆಡ್ಡಿ ಸಾಹೇಬರೇ ಒಂದೇ ಸೆಕೆಂಡ್, ನೀವು ಹಿಂದುಳಿದ ರಾಯರೆಡ್ಡಿ ಸಾಹೇಬರೇ ಒಂದೇ ಸೆಕೆಂಡ್ ಸರ್, ಏನೋ ಒಂದ್ ಸೆಕೆಂಡ್ ಹೇಳ್ತಾರಂತೆ. ಐ ಆಮ್ ನಾಟ್ ಯೀಲ್ಡೆಡ್, ಫ್ಲೋ ಹೋಗುತ್ತೆ ನಂದು. ಆಮೇಲೆ ಮಾತಾಡಿ, ಪ್ರತ್ಯೇಕ ಮಾತಾಡಿ. ಅಲ್ಲ, ಸಂಪೂರ್ಣ ಮಾಹಿತಿ ಇದೆ, ದಯಮಾಡಿ ಅವ್ರ ಹೆಸರು ಒಂದು ಸಲ ತಗೊಳ್ರಿ. ಮಾತಾಡ್ತೇನೆ ಪ್ಲೀಸ್. ಅಧ್ಯಕ್ಷರೇ, ನಾನು ನೋಡಿ, ಗವರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಬ್ಯಾಕ್ವರ್ಡ್ ಡಿಸ್ಟ್ರಿಕ್ಟ್ ಗಳಿಗೆ ವಿಶೇಷವಾದಂತ ಹಣ ಕೊಡುವಂತ ಪ್ರೊವಿಷನ್ ಇದೆ. ಬ್ಯಾಕ್ವರ್ಡ್ ಡಿಸ್ಟ್ರಿಕ್ಟ್ ಗೆ ನಾನೇ ಒಂದು ಸ್ವತಃ ಪತ್ರ ಬರೆದೆ, ಬ್ಯಾಕ್ವರ್ಡ್ ಡಿಸ್ಟ್ರಿಕ್ಟ್ ಗಳಿಗೆ ಸ್ವಲ್ಪ ಹಣ ಕೊಡಿ 50% ಅಂತ ಹೇಳಿದ್ವಿ. ಬಟ್ ಗವರ್ಮೆಂಟ್ ಆಫ್ ಇಂಡಿಯಾ ಟರ್ನ್ ಡೌನ್. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ಬೇರೆ ಬೇರೆ ರಾಜ್ಯದಲ್ಲಿ, ಉದಾಹರಣೆಗೆ ಅಸ್ಸಾಂ, ಬೇರೆ ಬೇರೆ ರಾಜ್ಯದಲ್ಲಿ 50% ಹಣವನ್ನ ಬ್ಯಾಕ್ವರ್ಡ್ ಡಿಸ್ಟ್ರಿಕ್ಟ್ ಏರಿಯಾ ಪ್ರೋಗ್ರಾಮ್ ಇದೆ ಗವರ್ಮೆಂಟ್ ಆಫ್ ಇಂಡಿಯಾದ್ದು, ನಮಗ್ ಕೊಡ್ಲಿಲ್ಲ. ಸಂಪೂರ್ಣವಾಗಿ ಬ್ಯಾಕ್ವರ್ಡ್ ಡಿಸ್ಟ್ರಿಕ್ಟ್ ಕೊಟ್ಟಿದ್ದು ಸಿದ್ದರಾಮಯ್ಯ ಸರ್ಕಾರ.